ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದ್ರೆ ಸ್ನೇಹಿತರೆ, ಪಕ್ಕದಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡುವುದರ ಜೊತೆಗೆ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಆಗ ಫ್ರೀ ಆಗಿ ಎಲ್ಲ ಅಪ್ಡೇಟ್ಗಳು ಮೊದಲು ಸಿಗುತ್ತವೆ. ಮೋಟಾರು ವಾಹನ ತಿದ್ದುಪಡಿ ಕಾಯ್ದೆಯಡಿ ಬರುವ 63 ನಿಯಮಗಳು ಸೆಪ್ಟೆಂಬರ್ 1ರಿಂದ ಕಠಿಣವಾಗಿ ಜಾರಿಗೆ ಬರಲಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಇನ್ನು ಕೆಲವು ನಿಯಮಗಳು ಡಿಸೆಂಬರ್ನಿಂದ ಜಾರಿಯಾಗಲಿದ್ದು, ಈ ನಿಯಮಗಳನ್ನು ಉಲ್ಲಂಘಿಸಿದರೆ ದಂಡ ಮತ್ತು ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಹೌದು, ಸಂಚಾರಿ ನಿಯಮವನ್ನ ಉಲ್ಲಂಘಿಸಿದರೆ ಚಾಲನಾ ಪರವಾನಗಿಯನ್ನೇ ಅನರ್ಹಗೊಳಿಸಲಾಗುತ್ತೆ. ಇನ್ನು ಈ ನಿಯಮದಲ್ಲಿ ಪರವಾನಿಗೆ ಪಡೆಯಲು ಇದ್ದ ಕನಿಷ್ಠ ವಿದ್ಯಾರ್ಹತೆಯನ್ನ ಕೂಡ ತೆಗೆದುಹಾಕಲಾಗಿದೆ. ಇತ್ತ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ವಾಹನ ಚಲಾಯಿಸುವ ವೇಳೆ ನಿಯಮವನ್ನ ಉಲ್ಲಂಘಿಸಿದ್ರೆ ಅದರ ಪರಿಣಾಮವನ್ನ ಪೋಷಕರು ಅನುಭವಿಸಬೇಕಾಗುತ್ತೆ. ಅಂದರೆ ಆ ಹುಡುಗ ಅಥವಾ ಹುಡುಗಿಯನ್ನ ಬಾಲಾಪರಾಧಿಗಳ ಕಾನೂನಿನ ಮೂಲಕ ಕ್ರಮ ಜರುಗಿಸುವುದರ ಜೊತೆಗೆ ಪೋಷಕರಿಗೆ 25,000 ದಂಡ ಮತ್ತು 3 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಎಂದು ತಿಳಿದು ಬಂದಿದೆ. ಇನ್ನು ಮುಂದೆ ವಾಹನ ಚಲಾಯಿಸುವ ವೇಳೆ ಸಂಚಾರಿ ನಿಯಮಗಳು ಗಮನದಲ್ಲಿರಲಿ.